ಚೆನ್ನಾಗಿದೆ. ನಾವೆಲ್ಲೂ ದಾಳಿ ನೋಡಿಲ್ಲ, ಜಯರಾಜ್ನ ನೋಡಿದ್ವಿ. ಸೂಪರ್ ಡಾನ್ ಜಯರಾಜ್ಗೆ. ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ತೋರಿಸ್ಬೇಕಾಯ್ತು ಡಾನ್ ಜಯರಾಜ್ ಬಗ್ಗೆ. ಪಾರ್ಟ್ ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಚಿಟ್ಟೆ ನಮ್ಮ ಕೊತ್ವಾಲ್ ಅವ್ರು ಬರ್ತಾರೆ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಲೂಸ್ ಮಾಡಿದ ಆಕ್ಟಿಂಗ್ ಸೂಪರ್. ಆಮೇಲೆ ಸ್ಯಾಮ್ಸಂಗ್ ಅಂತ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ಸೂಪರ್ ಸೂಪರ್ ಎಲ್ಲರೂ ಸೂಪರ್ ಮಾಡಿದ್ದಾರೆ. ಅವ್ರ ಬಗ್ಗೆ ರಿಯಲ್ ಲೈಫಲ್ಲಿ ಬೇರೆ, ಆದರೆ ಫಿಲಿಮಲ್ಲೂ ಸಕಾಲ ತೋರಿಸಿದ್ದಾರೆ. ಹೆವಿಯಾಗಿ ಮಸ್ತ್ ಆಗಿದೆ. ಇನ್ನೂ ರಗಡಾಗಿ ಬರಬೇಕಾಯ್ತು, ಕಾಮನ್ ಆಗೋಯ್ತು. ಇನ್ನೂ ಸ್ವಲ್ಪ ಸೆಕ್ತು ಎಲ್ಲ ಇಂಟರ್ ಇಂಟರ್ಫಿಯರ್ ಆಗಿರಬೇಕು. ಹೀರೋಯಿನು ಅಷ್ಟೇ ಬ್ರೋ, ಸ್ವಲ್ಪ ಕ್ಲಾಸಿಕ್ಕಾಗಿ ಮೇಂಟೈನ್ ಮಾಡಬೇಕಾಯ್ತು, ಸ್ವಲ್ಪ ಮಾಡ್ರನ್ ಆಗೋಯ್ತು. ಜಯರಾಜ್ ಬಗ್ಗೆ ಪರ್ಸ್ನಾಲಿಟಿ ಸೂಟೇಬಲ್ ಆಗ್ತಾಯಿಲ್ಲ ಅವ್ರಿಗೆ, ಸೂಟೇಬಲ್ ಆಗ್ತಾಯಿಲ್ಲ ಅವ್ರಿಗೆ. ಅವ್ರದ್ದು ಅಷ್ಟೇ ಬ್ರೋ, ಸೂಟೇಬಲ್ ಆಗ್ತಾ ಇಲ್ಲ ಕ್ಯಾರೆಕ್ಟರ್, ಸೂಟೇಬಲ್ ಆಗ್ತಾ ಇಲ್ಲ. ಇನ್ನೂ ಬೇಕಿತ್ತು. ಸೂಪರ್ ಇದೆ ಮೂವಿ. ನಮ್ಮ ಡ್ಯಾಲಿ 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 ಸೂಪರು, ಡೈಲಾಗ್ ಡೈಲಾಗ್ ಸೂಪರು, ಲೂಸ್ ಮಾವೇ ಸೂಪರ್. ಎಲ್ರಿಗೂ ನಮಸ್ಕಾರ. ನಾನು ಹೆಡ್ ಪುಷ್ ಮೂವಿ ನೋಡಕ್ ಬಂದಿದ್ದೇನೆ, ಅನುಪಮ ಥಿಯೇಟ್ರಲ್ಲಿ ನೋಡಿದ್ದೇನೆ. ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹೆಡ್ ಪುಷ್ ಅಂತ ಒಳ್ಳೆ ಒಂದು ಮಾಸ್ ಅಂಡ್ ಕ್ಲಾಸ್ ಮೂವಿ ಕೊಟ್ಟಿದ್ದಾರೆ. ಡಾಲಿ ಧನಂಜಯ ಅವ್ರ ಪಾತ್ರ ಅರ್ದು ಅರ್ದು ಕುಡಿದ್ಬಿಟ್ಟಿದ್ದಾರೆ. ಅವ್ರಿಗೆ ಕಾಂಬಿನೇಷನ್ ಆಗಿ ಗಂಗಾ ಮತ್ತೆ ಸ್ಯಾಮ್ಸಂಗ್ ಅಂದ್ಬಿಟ್ಟು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕ್ಲಾಸ್ ಅಂಡ್ ಮಾಸ್ ಮೂವಿ ಎಲ್ರಿಗೂ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಏನಂದ್ರೆ ದೀಪಾವಳಿ ಧಮಾಕನೆ ಅಂತ ಹೇಳ್ಬೋದು, ಪಟಾಕ ಹೊಡಿಬೋದು. ಆ ಡೈಲಾಗ್ಸ್, ಆ ಸೀನ್ಗಳು, ರ್ಯಾಂಟ್ರಿ ಸೀನ್ಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದ್ದಾವೆ. ಎಲ್ರು ನೋಡಿ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಜವಾದ ನೈಜ ಘಟನೆ ಆಧರಿಸಿ ಮಾಡಿರೋದು. ಎಲ್ರು ನೋಡಿ, ಒಂದು ಒಳ್ಳೆ ಫ್ಯಾಮಿಲಿ ಮೂವಿ ಆಗಿದೆ, ಫ್ಯಾಮಿಲಿ ಸಮೇತ ನೋಡಬಹುದು. ಎಲ್ರಿಗೂ ನಮಸ್ಕಾರ ಮತ್ತು ದೀಪಾವಳಿ ಶುಭಾಶಯಗಳು. ಜಯರಾಜ್ ಅವ್ರ ಲೈಫ್ ಏನಿತ್ತು ಎಲ್ಲ ಒಂದೇ ಸಿನಿಮಾಲ್ಲಿ ತೋರಿಸ್ತಾರಂತ, ಮುಂದಿನ ಪಾರ್ಟ್ಸು ಬರ್ತಿದೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಅಂತ ಹೇಳ್ಬೋದು. ಸೊ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಓಕೆ, ಸೊ ಇದು ಓಲ್ಡ್ ಮಾಂಗ್ ಥರ ಇರಲಿಲ್ಲ, ಸ್ಕಾಚ್ ಥರ ಇತ್ತು ಅಂತ ಹೇಳ್ಬೋದು. ಆ್ಯಕ್ಚುಯಲ್ ಆಗಿ ಏನಿದೆ ತೋರಿಸ್ತಿದ್ದಾರೆ. ಧನಂಜಯ ಅವರು ಹೇಳ್ದಂಗೆ ನಟ ರಾಕ್ಷಸ. ಎಕ್ಸಾಕ್ಟಾಗಿ ಜಯರಾಜ್ ಅವ್ರಿಗೆ ಎಷ್ಟು ಮಾಡಬೇಕು, ಏನು ಎಕ್ಸ್ಪ್ರೆಷನ್ ಕೊಡಬೇಕು, ಹೆಂಗೆ ಆ್ಯಕ್ಟಿಂಗ್ ಮಾಡಬೇಕು, ಆ್ಯಂಡ್ ಮೇನ್ಲಿ ಇಟ್ ಇಸ್ ಇಸ್ ಫಿಸಿಕ್ ಆ್ಯಂಡ್ ಇಸ್ ಅಪಿಯರೆನ್ಸ್ ಆನ್ ದಿ ಸ್ಕ್ರೀನ್, ರೈಟ್? ಏನಕ್ಕೆ ಅಂತಂದರೆ ಜಯರಾಜ್ ಅವರು ಹೆಂಗಲ್ಲಿರ್ಬೇಕಾದ್ರೆ ಹೆಂಗಿದ್ರು ಡಿಟ್ಟೋ ಹಂಗೆ ಕಾಣಿಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಧನಂಜಯ ಅವ್ರು ಬಿಟ್ಟು ಬೇರೆ ಯಾರು ಈ ರೋಲ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅಯ್ಯ, ಯೋಗಿ ಅವ್ರದ್ದು ಸಾರಿ ಮರ್ತೋದೆ, ಯೋಗಿ ಅವ್ರು ಆಗಿರ್ಬೋದು, ಸ್ಯಾಮ್ಸಂಗ್ ಪಾತ್ರ ಮಾಡಿರೋರು ಆಗಿರ್ಬೋದು, ಆ ಕಲಾವಿದ್ರ ಹೆಸರು ಗೊತ್ತಿಲ್ಲ. ದೇವ್ ನೇಲ್ಡ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಮೂವಿ. ಒಟ್ಟಿನಲ್ಲಿ ಎಲ್ಲರೂ ಬಂದು ನೋಡಿ. ಸೊ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಅಂದರೆ ಎಲ್ಲ ಒಂದರಲ್ಲೇ ಮೂವಿ ತೋರಿಸಿರ್ತಾರೆ ಅಂತ. ಮುಂದೆ ಪಾರ್ಟ್ಸ್ ಬರ್ತಾ ಇದೆ, ಸೊ ವೈಟ್ ಆ್ಯಂಡ್ ವಾಚ್. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ ಹೇಳ್ಬೋದು ಅಷ್ಟೇ. ಹೆಡ್ ಬುಷ್ ಟೀಮ್ಗ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಅಭಿಮಾನಿಗಳು ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ. ಹೆಡ್ ಬುಷ್ ರಾಕ್ಸ್. ಹಾಂ, ನಂಗೆ ಅದರಲ್ಲಿ ದೇವರಾಜ್ ಸರ್ ತುಂಬ ಇಷ್ಟ ಆದರು, ರಘು ಮುಖರ್ಜಿ ತುಂಬ ಇಷ್ಟ ಆದರು. ನಮ್ಮ ಧನು ಬಗ್ಗೆ ಏನು ಹೇಳೋದೇ ಇಲ್ಲ, ಅವ್ರು ಚೆನ್ನಾಗಿ ಮಾಡೋ ವಸಿಷ್ಠ. ಆಮೇಲೆ ಬೆಳವಾಡಿ ಸರ್, ಪೊಲೀಸ್ ಆಫೀಸರ್ ಒಬ್ರು, ಅವರು ಎಲ್ಲ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲ ಪಾತ್ರ ತುಂಬ ಚೆನ್ನಾಗಿದೆ ಅಮ್ಮ, ಎಲ್ರಿಗೂ ಸಮ ಇದೆ. ಆಮೇಲೆ ಸ್ಯಾಮ್ಸಂಗ್ ಅವರು ತಿಕ್ ತಿಕ್ಕಲಂಗೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆ ಹುಡುಗ, ಅದು ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.